ಜಮೀರ್ ಅಹಮದ್ ಅವರ ಅವ್ರ ಮಂತ್ರಿ ಅವ್ರ ಬದ್ಲ ರಾಜೀನಾಮೆ ಕೊಡ್ಬೇಕು, ಯಾಕಂದ್ರೆ ನೋಟಿಸ್ ಕೊಟ್ಟ, ರೈತರಿಗೆ ಧಮಕಿ ಕೊಟ್ಟ, ಆ ಎಲ್ಲ ಭೂಮಿ ವಕ್ ಬೋರ್ಡ್ ಹೆಸರು ಮಾಡುವಂತ ಕೆಲಸ ಜಮೀರ್ ಅಹಮದ್ ಅವ್ರು ಮಾಡ್ತಾ ಇದಾರೆ. ಅದಕ್ಕೆ ನಮ್ಮ ಬೇಡಿಕೆ, ಇವ್ರ ಮಂತ್ರಿಯವ್ರು ರಾಜೀನಾಮೆ ಕೊಡ್ಬೇಕು, ರೈತರ ಭೂಮಿ ಯಾವುದು ತೊಂದರೆ ರೈತರಿಗೆ ಕೊಡಲ್ದ ಅದು ವಾಪಸ್ ಅವ್ರಿಗೆ ಉಳಿಬೇಕಂತ ಒಂದು ಆದೇಶ ಮುಖ್ಯಮಂತ್ರಿ ಮಾಡ್ಬೇಕಂತ ನಮ್ಮ ಬೇಡಿಕೆ. ಮತ್ತೆ ಮಾಡ್ಲಿಲ್ಲ ಅಂದ್ರೆ ನಮ್ದು ಹೋರಾಟ ಇದಕ್ಕಿಂತ ಉಗ್ರ ರೂಪ ಧಾರಣ ತಗೋತಿದೆ. ಅದಕ್ಕೆ ಇದು ಒಂದ ಎಚ್ಚರಿಕೆ ಅಂತ ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಈ ತರ ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟದ ಉದ್ದೇಶ ರೈತರಿಗೆ ನ್ಯಾಯ ಸಿಗ್ಬೇಕು, ಮಂದಿರ್ಗಳ ಮಠಗಳ ಭೂಮಿಗಳನ್ನು ವಕ್ ಬೋರ್ಡ್ ಹೆಸರು ಮಾಡ್ಕೊಂತ ಕೆಲಸ ಮಾಡ್ತಾ ಇದಾರೆ. ಇದು ಅನ್ಯಾಯ, ಜನರ ಮೇಲೆ ಮಾಡುವಂತ ಒಂದು ದೊಡ್ಡ ದಬ್ಬಾಯಿಗೆ ಅಂತ ತಿಳ್ಕೊಂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಉಗ್ರ ಹೋರಾಟ ಮಾಡಿ ರೈತರಿಗೆ ಮತ್ತು ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ.